ದೆಹಲಿ ತಲುಪಿದೆ ಬಿಎಸ್ವೈ ತಂತಿ ಮೇಲಿನ ನಡಿಗೆ ಮಾತು. ಬಿಎಸ್ವೈ ಹೇಳಿಕೆ ಬೆನ್ನಲ್ಲೇ ಉಸ್ತುವಾರಿ ಜೊತೆ ಚರ್ಚೆಯನ್ನ ನಡೆಸಲಾಗಿದ್ದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆಪಿ ನಡ್ಡಾಗೆ ಮುರಳೀಧರ್ ರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಂತಿ ಮೇಲಿನ ನಡಿಗೆ ಮಾತನ್ನ ಹೆಚ್ಚು ಬೆಳೆಯಕ್ಕೆ ಬಿಡಬೇಡಿ, ಸಚಿವರು ಮುಖಂಡರಿಗೆ ಪ್ರತಿಕ್ರಿಯೆ ನೀಡದಂತೆ ಎಲ್ಲರಿಗೂ ತಾಕೀತು ಮಾಡಿ, ಕರ್ನಾಟಕ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ಗೆ ನಡ್ಡಾ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ತಂತಿ ಮೇಲಿನ ನಡಿಗೆ ಮಾತು ಈಗ ದೆಹಲಿ ಮಟ್ಟಕ್ಕೆ ತಲುಪಿದ್ದು, ಅಲ್ಲಿಂದ ಬಂದಿರುವಂತಹ ಖಡಕ್ ಸೂಚನೆ ಮತ್ತು ಇಲ್ಲಿ ಅವರು ಅದಕ್ಕೆಲ್ಲರೂ ಕೂಡ ಸಜ್ಜಾಗುವಂತೆ ತಿಳಿಸಲಾಗಿದೆಯಾ? ದಿವ್ಯ, ಪ್ರಮುಖವಾಗಿರ್ತಕ್ಕಂಥದ್ದು ಇದು ಬಿಜೆಪಿ ವಲಯದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ವಿಪಕ್ಷಗಳು ಒಂದ್ ರೀತಿಯಲ್ಲಿ ಸದ್ದು ಮಾಡುವ ಮೊದಲೇ ಈ ಒಂದು ಬಿಜೆಪಿ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮುರಳೀಧರ್ ರಾವ್ ಅವರಿಂದ ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ, ಜೊತೆಗೆ ಜೆಪಿ ನಡ್ಡಾ ಅವರು ಕೂಡ ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ಗೊಂದಲ ಆದ್ರೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಗೊಂದಲ ಆದಂತಹ ಸಂದರ್ಭದಲ್ಲೂ ಕೂಡ ಮಹಾರಾಷ್ಟ್ರ ಚುನಾವಣೆಗೆ ಪರಿಣಾಮ ಬೀರ್ಬಹುದು ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದನ್ನ ಹೆಚ್ಚು ಬೆಳೆಯೋದಕ್ಕೆ ಬಿಡೋದು ಬೇಡ ಅಂತ ಕೂಡ ಜೆಪಿ ನಡ್ಡಾ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಯಡಿಯೂರಪ್ಪ ಸರ್ಕಾರದ ಒಂದು ಸಚಿವರುಗಳಾಗಿರ್ಬೋದು ಮತ್ತೆ ಪ್ರಮುಖ ನಾಯಕರಾಗಿರ್ಬೋದು ಯಾರೊಬ್ಬರು ಕೂಡ ಈ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೂಡ ಕೊಡಬಾರದು ಅಂತ ಕೂಡ ಹೇಳೋದ್ರಿಂದ ಕೆಲವೊಂದ್ ಕಡೆ ಬಿಎಸ್ವೈ ಅವರ ಈ ಒಂದು ಸ್ಟೇಟ್ಮೆಂಟ್ ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಕೂಡ ಶಿವಮೊಗ್ಗದಲ್ಲಿ ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹೆಚ್ಚು ಬೆಳೆಯೋದಕ್ಕೆ ಬಿಟ್ರೆ ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿ ಸರ್ಕಾರಕ್ಕಾದಂತ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಕಾರದಲ್ಲೂ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಬಿಜೆಪಿ ಈ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ದಿವ್ಯ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ನಾನು ಒಂದು ಮಾತನ್ನ ಯಾರು ತಪ್ಪು ತಿಳ್ಕೊಳ್ಳದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಯಾವುದೇ ಒಂದು ತೀರ್ಮಾನವನ್ನು ತಗೊಳಕ್ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದರ ಪರಿಣಾಮ ಬೇರೆ ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಅಂದ್ಮೇಲೆ ಒತ್ತಡ ಇದ್ದೇ ಇರ್ತದೆ, ಅವ್ರಿಗೇನಾದ ಅನುಭವನೂ ಇದೆ. ಸರ್ಕಾರದಲ್ಲಿ ಇರ್ತಕ್ಕಂತ ಕೆಲವು ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಹೋಗ್ತಕ್ಕಂಥದ್ದು ಸಣ್ಣ ಪುಟ್ಟ ಇರ್ತವೆ, ಅದನ್ನ ಬಗೆಹರಿಸಬೇಕಂತ ಶಕ್ತಿಯನ್ನ ಭಗವಂತ ತಾಯಿ ಚಾಮುಂಡಿ ಕೊಟ್ಟಿದ್ದಾಳೆ. ಮುಂದೆ ಮುಂದೆ ಎಲ್ಲ ತುಂಬಾ ಖುಷಿಯಾಗಿದ್ರು. ಅವ್ರಿಗೆ ಹೋಯ್ತಾ ಇದ್ದಂಗೆ ಏನಾಯ್ತು ಗೊತ್ತಿಲ್ಲ. ನಾನು ನಾಳೆ ಬರ್ತಾರೆ ಇಲ್ಲಿಗೆನೆ, ಬಂದ ಕೇಳ್ಬಿಟ್ಟು ಹೇಳ್ತೀನಿ. ಸಹಜವಾಗಿ ನಾವು ಇನ್ನೂ 17 ಜನ ಶಾಸಕರ ಚುನಾವಣೆಯನ್ನು ಮಾಡಬೇಕಾಗಿದೆ. ನಾವು ನಮ್ಮ ಹತ್ರ ಶಾಸಕರು ಇರುವುದು ಕೇವಲ 106 ಮಾತ್ರ. ಬಹುಮತವನ್ನು ಸಾಧಿಸಬೇಕು ಅಂತಂದ್ರೆ 113 ಆಗಲೇಬೇಕು. ಈ 113ಕ್ಕೆ ಆಗುವ ತನಕ ಸಹಜವಾಗಿ ಇದು ತಂತಿ ಮೇಲೆ ನಡಿಗೆನೆ. ಅದಕ್ಕಾಗಿ ಮುಂದಿನ ಡಿಸೆಂಬರಲ್ಲಿ ಈಗಾಗಲೇ ಏನೋ ಚುನಾವಣೆ ಘೋಷಣೆ ಆಗಿದೆ, 17 ಜನ ಶಾಸಕರನ್ನು, ಅವರನ್ನು ನಾವು ಗೆಲ್ಲಿಸಿಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಾದ ಮೇಲೆ ಸರ್ಕಾರ ಸ್ಥಿರ ಆಗುತ್ತೆ. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಆದರೆ ನಮಗೆ ಈಗ ಇರುವುದು 3-4 ಶಾಸಕರು ಮಾತ್ರ ಜಾಸ್ತಿ ಇದ್ದಾರೆ, ಮೆಜಾರಿಟಿಗಿಂತ ಜಾಸ್ತಿ. ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಅಂತ ನಾನು ಅಂದ್ಕೋತೀನಿ. ಭಾಳ ನಾವು ಬೇರೆ ಅರ್ಥ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ಬೇರೆ ವಿಷಯದ ಬಗ್ಗೆ ಅವರು ಹೇಳಿದ್ದಾರೆ, ಅದು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಅವರು ಎಲ್ಲವೂ ಸರಿ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗುರುತಿಲ್ಲ. ಅದ್ರ ಬಗ್ಗೆ ನಾವು ಪಕ್ಷದ ವೇದಿಕೆಗಳು ಚರ್ಚೆ ಮಾಡ್ತೀವಿ. ಕೊಟ್ಬಿಡು, ರಾಜೀನಾಮೆ ಕೊಟ್ಬಿಡಿ. ಏನು ಯಾಕೆ ತಂತಿ ಮೇಲೆ ಯಾಕೆ ನಡೆಯಕ್ಕೆ ಹೋದಿರಿ? ನಡೆಸೋಕ್ಕಾಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ತಂತಿ ಮೇಲೆ ನಡ್ಬಿಟ್ಟಿಲ್ಲ, ಬಿದ್ದೋಗ್ಬಿಟ್ಟವ್ರು ಪಾಪ. ಕೊಟ್ಬಿಡ್ಲಿ ರಾಜೀನಾಮೆನ. ಯಡಿಯೂರಪ್ಪ ಈಸ್ ಎ ವೀಕ್ ಚೀಫ್ ಮಿನಿಸ್ಟರ್ ಅಂತ ಪಾಪ ನನಗೆ ಯಡಿಯೂರಪ್ಪನವ್ರು ಕಂಡ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲಿ ಇವ್ರಿಗೆ ಕಿರುಕುಳ ಬೇರೆ, ಇವ್ರ ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸರ್ಕಾರ ರಚನೆ ಆದಾಗಿಂದ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇಲ್ಲ ಅಂತ ಭಾಳ ಎದ್ದು ಕಾಣಿಸ್ತಾ ಇದೆ. 3 DCMಗಳನ್ನ ತಂದು ಅವ್ರ ಮೇಲೆ ಹಾಕಿ ಒಂದು ರೀತಿ ನಿಯಂತ್ರಣ ಮಾಡೋದಿರ್ಬೋದು, ಮತ್ತು ಯಾರು MLA ಕೂಡ ಆಗಿಲ್ಲ, ಇವತ್ತು DCM ಆಗಿದೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಇದರ ಈ ಇಡೀ ನಮ್ಮ ರಾಜ್ಯ ಸರ್ಕಾರದ ಶಕ್ತಿ ಕೇಂದ್ರ ಬೆಂಗಳೂರಿನಲ್ಲಿಲ್ಲ, ದೆಲ್ಲಿನಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಸಮ್ಮಿಶ್ರ ಸರ್ಕಾರದ ಇದ್ದಂಗೂ ಅಲ್ಲೂ ಇದೆ. ಅಲ್ಲೇನಂದ್ರೆ ತೋರ್ಸೋಕ್ಕಾಗವಲ್ದು, ಮನಸ್ಸಿನಾಗ ಇಟ್ಕೊಳಕ್ಕಾಗವಲ್ದು. ಅದಕ್ಕೆ ಅವ್ರು ಹೇಳೋದು 100 ಸತ್ಯ. ಯಡಿಯೂರಪ್ಪ ತಂತಿ ಮೇಲೆ ನಡೆಯೋದಂಥದ್ದು ಅವ್ರದ್ದು ಇವತ್ತು ದಿನನಿತ್ಯ ನಡೆದಿದೆ. ಯಾವುದೇ ಒಂದು ಸ್ವತಂತ್ರವಾದಂಥ ತೀರ್ಮಾನ ತಗೊಳ್ಳಿಕ್ಕೆ ಅವ್ರಿಗೆ ಬಿಟ್ಟಿಲ್ಲ, ಬಿಡೋದೂ ಇಲ್ಲ ಅವರು ಮುಂದೂ ಸಹಿತ. ಆ ಹಿನ್ನೆಲೆಯಲ್ಲಿ ಅವ್ರು ಯಡಿಯೂರಪ್ಪರು ಹೇಳ್ಯಾರ, ಅವ್ರು ಯಡಿಯೂರಪ್ಪರು ಹೇಳಿದ 100 ಸತ್ಯ. ಯಡಿಯೂರಪ್ಪನವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ನಾನು ಕನಸು. ಹೈಕಮಾಂಡ್ನವ್ರು ಏನಿದ್ದಾರೆ, ವರಿಷ್ಠ ನಾಯಕರು ಅವರಿಗೆ ಫ್ರೀ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ ದೃಷ್ಟಿಯಿಂದ ಅವರು ಆ ರೀತಿ ಹೇಳಿರ್ಬೋದು. ಅವರ ಕೆಲಸ ಕಾರ್ಯದಲ್ಲಿ ಅಡೆತಡೆ ಉಂಟು ಮಾಡ್ತಿರ್ಬೇಕು, ಅದಕ್ಕೆ ನೋವಿನಿಂದ ಮತ ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ.